ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಯಡಿಯೂರಪ್ಪ ನೇತೃತ್ವದ ಸರ್ಕಾರವನ್ನ ಬೀಳಿಸಲ್ಲ, ನಾನು ಆಗಮಿಸಿದ್ದು ನೆರೆ ಸಂತ್ರಸ್ತರ ಸಮಸ್ಯೆಗಳನ್ನ ಆಲಿಸಲು. ಬಿಜೆಪಿ ಸರ್ಕಾರದ ಬಗ್ಗೆ ಸಾಫ್ಟ್ ಆದ ಮಾಜಿ ಸಿಎಂ ಕುಮಾರಸ್ವಾಮಿ. ಬಿಜೆಪಿ ಪಕ್ಷದಿಂದ ಹಣ ಪಡೆದಿಲ್ಲವೆಂದು ದೇವರ ಮೇಲೆ ಪ್ರಮಾಣ ಮಾಡಿ ಜೆಡಿಎಸ್ ಕಾರ್ಯಕರ್ತರು ನಾವು ಬರುತ್ತೇವೆ, ಕುಮಾರಸ್ವಾಮಿ ಬರಬೇಕಿಲ್ಲ. ಕೆಆರ್ಪೇಟೆಯಲ್ಲಿ ಎಚ್ ಡಿ ಮಂಜು ಅನರ್ಹ ಶಾಸಕ ನಾರಾಯಣಗೌಡರಿಗೆ ಸವಾಲ್. ರಾಜ್ಯೋತ್ಸವದ ದಿನದಂದು ಕರಾಳ ದಿನಾಚರಣೆಗೆ ಅನುಮತಿ ನೀಡಬಾರದು, ಅವಕಾಶ ನೀಡಿದರೆ ಉಗ್ರ ಹೋರಾಟ ಮಾಡಲಾಗುತ್ತೆ. ಕನ್ನಡ ರಕ್ಷಣಾ ವೇದಿಕೆ ಉಪಾಧ್ಯಕ್ಷ ಭಾಸ್ಕರ್ ಪೂಜಾರಿ ಎಚ್ಚರಿಕೆ. ಈಗ ವಾರ್ತೆಗಳ ವಿವರ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಕ್ಷೇತ್ರದ ಅನರ್ಹ ಶಾಸಕ ನಾರಾಯಣಗೌಡ ವಿರುದ್ಧ ಬಿಎಲ್ ದೇವರಾಜು ಕಿಡಿಕಾರಿದ್ದಾರೆ. ಜಿಲ್ಲಾ ಪಂಚಾಯತಿಯ ಸದಸ್ಯ ಬಿಎಲ್ ದೇವರಾಜು ಮಾತನಾಡಿ, ಕಿಕ್ಕೇರಿ ಸಮೀಪದ ಆನೆಗುಳ ಗ್ರಾಮದಲ್ಲಿ ನಡೆದ ಜೆಡಿಎಸ್ ಮುಖಂಡರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಬಾಂಬೆಯಿಂದ ಬಂದ ಒಬ್ಬ ವ್ಯಾಪಾರಿ ತಾಲೂಕಿಗೆ ಯಾವುದೇ ಅನುದಾನ ಕೊಟ್ಟಿಲ್ಲ ಎಂದು ಎಲ್ಲಾ ಕಡೆ ಹೇಳಿಕೊಂಡು ಕುಮಾರಣ್ಣನವರ ಮೇಲೆ ಆರೋಪ ಮಾಡಿಕೊಂಡು ಅನುಕಂಪದ ಅಲೆ ಸೃಷ್ಟಿಸಲು ಹೊರಟಿದ್ದಾರೆ. ಆದರೆ ಆಣೆ ಪ್ರಮಾಣ ಮಾಡಿದ್ದು ಕುಮಾರಣ್ಣ ಬರಬೇಕಾಗಿಲ್ಲ, ನಾವುಗಳೇ ಸಾಕು ಎಂದು ಟಾಂಗ್ ನೀಡಿದರು. ನಾರಾಯಣಗೌಡರಿಗೆ ಆತ್ಮ ಗೌರವ ಇದ್ರೆ ಕುಮಾರಣ್ಣನವರ ಬಗ್ಗೆ ಮಾತನಾಡಬಾರದು. ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದಾಗ ಬಿ ಫಾರ್ಮ್ ಕೊಟ್ಟು ಎರಡನೇ ಬಾರಿಗೆ ಶಾಸಕರನ್ನಾಗಿ ಮಾಡಿದ್ದಾರೆ. ಕುಮಾರಸ್ವಾಮಿ ಯಾಕೆ ಬರಬೇಕು? ನಾವೇ ಮೂರ್ನಾಲ್ಕು ಕಾರ್ಯಕರ್ತರು ಬರುತ್ತೇವೆ, ನೀವು ಬಿಜೆಪಿ ಪಕ್ಷದಿಂದ ಹಣ ಪಡೆದಿಲ್ಲ ಎಂದು ನಿಮ್ಮ ಊರಿನ ವೀರಭದ್ರೇಶ್ವರ ದೇವಾಲಯಕ್ಕೆ ಬಂದು ಆಣೆ ಪ್ರಮಾಣ ಮಾಡಿದ್ರೆ ನಾವು ರಾಜಕೀಯ ಜೀವನದಿಂದ ಹೊರ ಹೋಗ್ತೀವಿ ಎಂದು ಜಿಲ್ಲಾ ಪಂಚಾಯತಿಯ ಸದಸ್ಯ ಹಾಗೂ ಮನ್ಮೂಲ್ ನಿರ್ದೇಶಕ ಎಚ್ ಡಿ ಮಂಜು ಸವಾಲು ಹಾಕಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಪುಟ್ಟಸ್ವಾಮಿ ಗೌಡ್ರು, ರಾಮದಾಸ್, ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಜಾನಕಿರಾಮ್ ಸೇರಿದಂತೆ ಅನೇಕರು ಇದ್ದರು. ನಮ್ಮ ತಾಲೂಕು ಅಮ್ಮೇಗೌಡರು, ಎಸ್ ಎಂ ನಿಂಗಪ್ಪನವರು, ಅಪ್ಪಸ್ವಾಮಿಗೌಡರು, ಕೃಷ್ಣ ಅವರು ಎಲ್ಲರೂ ಆಡದಂತ ತಾಲೂಕು. ಯಾವಾಗ್ಲೂ ಕಾರ್ಯಕರ್ತರಿಗೆ ಬಾಟೂಟ ಹಾಕ್ಸಿದ್ ಇಲ್ವೇ ಇಲ್ಲ, ಎಣ್ಣೆ ಬಾಟ್ಲು ಕೊಡಿಸಿದ್ ಇಲ್ವೇ ಇಲ್ಲ. ಅಷ್ಟು ಚೆನ್ನಾಗಿರೋ ತಾಲೂಕಿಗೆ ಈ ಬಾಂಬೆಯಿಂದ ಬಂದಂತ ವ್ಯಾಪಾರಿ ಜನರಿಗೆ ಮರಳು ಮಾಡಕ್ಕೆ ನಾನು ಹೇಳಿದಂಗೆ ಒಂದು 5 ವರ್ಷಕ್ಕೆ 1880 ದಿವಸ ಇರ್ತದೆ. ಒಂದು ದಿವಸ ಬಾಟ್ಲೂಟ ಹಾಕಿ, ಅದರಲ್ಲೂ ವಿಶೇಷವಾಗಿ ಈಗ ಎಲೆಕ್ಷನ್ ಟೈಮಲ್ಲಿ ಕೊಡ್ತಾ ಇರತಕ್ಕಂತ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಕೊಡ್ತಾ ಇರೋ ಕಾರಣ ನನ್ನ ಮಗಳದು ಕಿರ್ಕರ್ನರೇ ಮಾಡ್ತಾ ಇದೆ. 1.5 ವರ್ಷದ ಮೇಲೆ ಮಗಳು ಕಿರ್ಕರ್ನರೇ ಮಾಡ್ತಾ ಇದೆ ಅಂತ ಹೊರಟಿದ್ದಾರೆ. ಆ ಬಾಂಡ್ನೋಟ ಹಾಕ್ಸಿ ಈ ತಾಲೂಕನ ಇನ್ನು ನೆಕ್ಸ್ಟ್ ಮುಂದೆ ಟಿಪಿ ಆದನೋ ಬಾಂಡ್ನೋಟ ಹಾಕ್ಸ್ಬೇಕು. ರಾಜ್ಯೋತ್ಸವದ ದಿನದಂದು ಕರಾಳ ದಿನಾಚರಣೆ ಆಚರಿಸಲು ಎಂಇಎಸ್ಗೆ ಅನುಮತಿ ನೀಡಿದಂತೆ ಸೋಮವಾರ ಜಿಲ್ಲಾಡಳಿತಕ್ಕೆ ಮನವಿ ನೀಡಲಾಗುತ್ತದೆ. ಅನುಮತಿ ನೀಡಿದರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಕನ್ನಡ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷ ಕೋಟ ಭಾಸ್ಕರ್ ಪೂಜಾರಿ ಹೇಳಿದ್ದಾರೆ. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಗಾವಿಯಲ್ಲೇ ರಾಜ್ಯ ಮಟ್ಟದ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಿದ್ದೇವೆ. ಗಡಿನಾಡದ ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಅದೇ ದಿನ ಸಂಭ್ರಮಾಚರಣೆಗೆ ವಿರುದ್ಧವಾಗಿ ಎಂಇಎಸ್ ಆಚರಿಸುವ ಕರಾಳ ದಿನಕ್ಕೆ ಅನುಮತಿ ನೀಡಬಾರದೆಂದು ಸೋಮವಾರ ಜಿಲ್ಲಾಡಳಿತಕ್ಕೆ ಮನವಿ ನೀಡುತ್ತೇವೆ. ಒಂದು ವೇಳೆ ಅವರಿಗೆ ಅನುಮತಿ ನೀಡಿದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದರು. ಕರ್ನಾಟಕ ರಾಜ್ಯೋತ್ಸವದ ಮೆರಗನ್ನ ಮತ್ತಷ್ಟು ಹೆಚ್ಚಿಸಿ ಆಚರಿಸಲು ಕರವೇ ಮುಂದಾಗಿದ್ದು, ದುನಿಯಾ ವಿಜಯ್ ಸೇರಿದಂತೆ ಇನ್ನಿತರ ಚಲನಚಿತ್ರ ನಟರು ಅಂದು ಕುಂದಾನಗರಿಗೆ ಬರಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಪ್ರಭು ರಾಠೋಡ್, ಅನ್ನಪೂರ್ಣೇಶ್ವರಿ, ಬಸವರಾಜ್, ರಾಮಚಂದ್ರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಕ್ಷಣಾ ವೇದಿಕೆ ಅಂತ ಈಗ ಬೆಳಗಾವಿಯಲ್ಲಿ ಪ್ರಪ್ರಥಮವಾಗಿ ನಾವು ರಾಜ್ಯೋತ್ಸವ ಮಾಡ್ತೀವಿ. ಎಲ್ಲ ಕಡೆ ಇದೆ, ನಮ್ಮೆಲ್ಲ ಒಂದು 20 ದಿನದಲ್ಲಿ ಇದೆ ನಮ್ಮ ರಕ್ಷಣೆ ಜೋರಾಗಿದೆ. ಬಟ್ ಈಗ ನಾವು ಬೆಳಗಾವಿಯಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಇಲ್ಲಿ ಮಾಡ್ತಾ ಇದ್ವಿ. ಈಗ ನಾವು ಇದು ಕರೆದಿರೋ ಉದ್ದೇಶ ಅಷ್ಟೇ, ಪ್ರೆಸ್ಮೆಂಟ್ ಕರೆದಿರೋ ಉದ್ದೇಶ ಏನಂದ್ರೆ, ಕರಾಳ ದಿನಕ್ಕೆ ಅವರು ಅನುಮತಿ ಕೊಡ್ತಾರೆ, ಕೊಡದೇ ಇದ್ರು ಮಾಡ್ತಾರೆ, ಅದ್ರ ವಿರುದ್ಧ ನಮ್ಮ ಪ್ರತಿಭಟನೆ. ಹಾಗಾಗಿ ನಾವು ಶಿವಮೊಗ್ಗ ಎಲ್ಲ ನಮ್ಮ ಕಾರ್ಯಕರ್ತರ ಮುಖಂಡರೆಲ್ಲ ಸಭೆ ನಡೆಸಿ ಮುಂದಿನ ಹೋರಾಟ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಬುಧವಾರ ಹೋರಾಟ ಮಾಡೋದ್ರ ಬಗ್ಗೆ ನಾವು ಮಾತುಕತೆ ಮಾಡ್ತಾ ಇದ್ದೀವಿ. ಅದ್ರ ವಿರುದ್ಧ ನಮ್ಮ ಪ್ರತಿಭಟನೆ, ಉಗ್ರ ಪ್ರತಿಭಟನೆ ಮಾಡ್ತೀವಿ. ಕರಾಳ ದಿನಕ್ಕೆ ಅವಕಾಶ ಕೊಡಲ್ಲ. ಎಲ್ಲ ಸಂಘ, ಎಲ್ಲ ಕನ್ನಡಪರ ಸಂಘಟನೆ ಒಟ್ಟಾಗಿ ಮಾಡ್ತೀವಿ. ಎಚ್ಚರಿಸುವಂತ ಮನ್ವಿ ಯಾವಾಗ ಮನ್ವಿ ಯಾವಾಗ ಕೊಡ್ತಾರೆ ಅಂತ? ನಾಳೆ ಸಂಡೇ ಸರ್. ಮಂಡೇ ಇವತ್ತು ಸಂಡೇ.
ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊಂಚನೂರು ಗ್ರಾಮದಿಂದ ಜಮಖಂಡಿಗೆ ಬರುವ ರಸ್ತೆ ತುಂಬಾ ಹದಗೆಟ್ಟು ಹೋಗಿದೆ. ರಸ್ತೆಯಲ್ಲಿ ಮಳೆ ಬಂದರೆ ಸಾಕು, ನೀರು ನಿಂತುಕೊಂಡು ಜನರಿಗೆ ಓಡಾಡಲು ತುಂಬಾ ಕಷ್ಟವಾಗುತ್ತಿದೆ. ರಸ್ತೆಯಲ್ಲಿ ವೃದ್ಧರು ಹಾಗೂ ಶಾಲಾ ಮಕ್ಕಳಿಗೆ ಹೋಗಲು ತುಂಬಾ ತೊಂದರೆಯಾಗಿದೆ. ಜಮಖಂಡಿ ನಗರಕ್ಕೆ ಬರಬೇಕಾದ್ರೆ ಆ ರಸ್ತೆಯಲ್ಲಿ ಸಂಚರಿಸಬೇಕಾಗಿದೆ. ಯಾರಿಗಾದರೂ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಬೇಕಾದ್ರೆ ತುಂಬಾ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು ಕೊಂಚನೂರು ಗ್ರಾಮದಿಂದ ಜಮಖಂಡಿ ನಗರಕ್ಕೆ ಬರುವ ರಸ್ತೆಯ ದುರಸ್ತಿ ಮಾಡಬೇಕೆಂದು ಗ್ರಾಮಸ್ಥರು ಅಳಲನ್ನ ತೋಡಿಕೊಂಡಿದ್ದಾರೆ. ಜಮಖಂಡಿ ತಾಲೂಕಿನ ಮುತ್ತೂರು ಸರ್ಕಾರಿ ಗಡಿಯ ರಸ್ತೆ ಸಂಪೂರ್ಣ ಹದಗೆಟ್ಟೈತಿ. ಶಾಲೆ ಮಕ್ಕಳು ಮೇಲೆ ಮಳೆ ಹಾಕತ್ತೀವಿ. ಶಾಲೆ ಮಕ್ಕಳು ಜಾರಿ ಬೀಳ್ತಾರ್ರಿ. ರಸ್ತೆ ಮಾಡ್ರಿ, ವಾಹನ ಸೌಲಭ್ಯ ಮಾಡ್ರಿ. ತಿನ್ನಲು ನಾವು ಒಂದು ಅರ್ಧ ಕಿಲೋಮೀಟರ್ ನಡ್ಕೋತ ಬರ್ತೀವಿ. ನಮ್ಗೆ ಒಟ್ಟು ಇಲ್ಲಿ ಹಿಡ್ದ ನೆಗುರು ಮಠ ಆಯ್ತು. ಒಟ್ಟು ನಮ್ಗೇನು ಭಾಳ ತೊಂದರೆ ಐತಿ. ಹಾಯ್ದು ಮತ್ತು ಸಾಲಿ ಹುಡುಗರು ಇಷ್ಟು ಟೈಮ್ ಭಾಳ ತಕ ಮಾಡತ್ತಾರ. ಮತ್ತು ಹಾಯ್ದಿದ್ರೆ ಹೆಂಗೆ ಆಗೋದು? ಸರ್ಕಾರ ಏನು ಮಾಡೋದು? ಸರ್ಕಾರ ಏನು ಮಾಡುತ್ತೆ? ಮತ್ತು ಹಾಯ್ದ್ರೆ ಮಾತಾಡ್ಬಿಟ್ಟು ಬಸ್ಸಿಗೆ ಬಿದ್ದಾವು. ಶಾಸಕರಿಗೆ ಶಾಸಕರು ಹೇಳಿದ್ರು ಏನೋ ಆಗತ್ತು. ಶಾಸಕರು ಹೇಳಿದ್ದು ಹೇಳೋದು ಏನು ಮಾಡೋರು? ಅವ್ರೆ ಇದು ಕ್ರಮ ತೋಬೇಕು. ಕ್ರಮ ತೋರಿಲ್ಲ ಮತ್ತು ಹೆಂಗ್ರಿ ಮಾಡಿ ಏನು ಮಾಡಿ ಹಾದಿಯಾಕ ಮಾಡಿಕೊಡ್ರಿ ನಮ್ಗೆ. ನಮ್ಮ ಹುಡುಗರು ಎಲ್ಲ ಚಲೋ ಆಗ್ತದೆ. ನೋಡ ಹುಡುಗರು ಎಷ್ಟು ತೆಗಿತಾವೆ ಹಸದಾವ ಹುಡುಗರು ಏನು ಮಾಡೋರು? ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಮುತ್ತೂರಿಂದ ಮೈಗೂರು ಹೋಗುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇಲ್ಲಿ ಸಾಕಷ್ಟು ಕುಟುಂಬಗಳು ವಾಸವಾಗಿದ್ದಾವೆ. ಇಲ್ಲಿ ಮಕ್ಕಳಿಗೆ ಸ್ಕೂಲ್ ಹೋಗಲು ಸ್ಕೂಲ್ ಬಸ್ ಬರ್ತಿಲ್ಲ. ಇಲ್ಲಿ ಸರಿಯಾದ ವಾಹನಗಳ ಸೌಲಭ್ಯ ಇಲ್ಲ ಮತ್ತು ಇಲ್ಲಿ ಆಂಬ್ಯುಲೆನ್ಸ್ ಕೂಡ ಬರ್ತಿಲ್ಲ. ಶಾಸಕರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದರು, ಯಾವುದೇ ಪ್ರಯೋಜನ ಆಗಿಲ್ಲ. ಮತ್ತು ತಕ್ಷಣ ಶಾಸಕರು ಮಳೆಯಾಗೈತ್ರಿ, ರೋಡ್ ಎಲ್ಲ ರಾಡ್ ಆಗೈತ್ರಿ, ಬಸ್ ಬರುವತ್ರಿ, ಸರ್ಕಾರ ಏನು ಮಾಡುವತ್ರಿ, ನಮ್ಮ ಮನೆ ಹತ್ರ ಭಾಳ ದೂರ ಐತ್ರಿ. 856 ಪುಟಗಳನ್ನ ಒಳಗೊಂಡ ಈ ಬೃಹತ್ ಗಾತ್ರದ ಪುಸ್ತಕವನ್ನ ಹಂಸಕವಿ ಅವರು ರೂಪಿಸಿದ್ದಾರೆ. ಮಂತ್ರಮುಗ್ಧ ಆಗುತ್ತೆ, ಯಾಕಂದ್ರೆ ಈ ಕೃತಿಯಲ್ಲಿ ಘಟಾನುಘಟಿ ಸಾಹಿತಿಗಳು, ಚಿಂತಕರು ಎಲ್ಲರೂ ಸೇರಿ ಒಂದೊಂದು ಸಲ ಒಂದೊಂದು ದೃಷ್ಟಿಯಿಂದ ನೋಡಿದ್ರೆ ಹೇಗೆ ಎಂಜಿ ದೇಶಪಾಂಡೆ ಅವರು ಎನ್ನುವುದು, ಅವರವರ ಅನುಭವ ಮಾತು ಹಂಚಿಕೊಳ್ಳಲು ಉತ್ಸುಕರಾಗಿ ಒಟ್ಟಿಗೆ ಸೇರಿ ಒಂದು ಬೃಹತ್ ಗಾತ್ರದ ಪುಸ್ತಕ ರೂಪದಲ್ಲಿ ನಮ್ಮೆಲ್ಲರ ಕೈಗೆ ಕೊಟ್ಟಿರುವುದು. ಉತ್ಸಾಹದ ಗಣಿ, ಮಾತೃ ಹೃದಯಿ, ಹುಟ್ಟು ಕವಿ, ಬಹುಮುಖ ಪ್ರತಿಭೆ, ಗಟ್ಟಿ ಸಾಹಿತಿ, ಅನ್ವೇಷಣೆ ಕವಿ, ಭಾವಜೀವಿ, ಪತ್ರಿಕೋದ್ಯಮಿ, ಉದಾರ ಹೃದಯಿ, ಸಾಹಿತ್ಯ ಸಂತ, ವಾತ್ಸಲ್ಯದ ಮೂರ್ತಿ, ಹೀಗೆ ಮುಂದುವರೆದರೆ ಅದೇ ಒಂದು ದೊಡ್ಡ ಪ್ರಮಾಣದ ಲೇಖನ ಆಗುತ್ತೆ ಅಂತ ಮೊಟಕುಗೊಳಿಸಿದ್ದಾರೆ. ಒಬ್ಬ ಪ್ರಾಮಾಣಿಕ ಪ್ರಯತ್ನ ಪಡುವ ಸರಳ ಜೀವನ ಶೈಲಿ ಇರುವ ವ್ಯಕ್ತಿಯ ಈ ರೀತಿಯ ಮಾಹಿತಿಗಳ ಸಮೇತ ಪ್ರಸ್ತುತ ಪಡಿಸಿದ ಹಂಸಕವಿ ಅವರಿಗೆ ಧನ್ಯವಾದಗಳೆಂದು ತಿಳಿಸಿದರು. ನವೆಂಬರ್ 1 ಕನ್ನಡ ರಾಜ್ಯೋತ್ಸವದ ದಿನದಂದು ರಾಜ್ಯಾದ್ಯಂತ ಮದ್ಯದ ಅಂಗಡಿಗಳನ್ನು ತೆರೆಯದಂತೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಬೇಕೆಂದು ಮನವಿ ಸಲ್ಲಿಸಿದ್ದಾರೆ. ರಾಜ್ಯದ ಏಕೀಕರಣದ ಇತಿಹಾಸ ನೋಡುತ್ತಾ ಹೋದರೆ 1905 ಆಲೂರು ವೆಂಕಟರಾಯರು ಏಕೀಕರಣ ಚಳವಳಿಯ ಕಹಳೆಯನ್ನ ಊದಿದರು. ಭಾರತವು ಗಣರಾಜ್ಯವಾದ ನಂತರ ದೇಶದಲ್ಲಿ ಭಾಷಾಧಾರಿತ ರಾಜ್ಯಗಳ ನರ್ವಿಂಗಡಣೆಯನ್ನ ಕಾನೂನು ಜಾರಿ ಮಾಡುವ ಮೂಲಕ ಆರಂಭಿಸಲಾಯಿತು. ರಾಜ್ಯೋತ್ಸವ ನಮ್ಮೆಲ್ಲರ ಸಡಗರದ ಹಬ್ಬ. ನವೆಂಬರ್ 1 ಕರ್ನಾಟಕ ಹಬ್ಬ ಇತಿಹಾಸ ಇರುವ ಈ ಹಬ್ಬದ ಆಚರಣೆ ರಾಜ್ಯ ಸರ್ಕಾರದ ಆದೇಶದಂತೆ ಜಿಲ್ಲಾಡಳಿತದಿಂದ ಮಾಡುವುದು ಸಂಪ್ರದಾಯ. ಇದರಂತೆ ತಾಯಿ ಭುವನೇಶ್ವರಿಯ ಮೂರ್ತಿಯನ್ನು ನಗರದ ಮುಖ್ಯ ರಸ್ತೆಗಳಲ್ಲಿ ಪಥಸಂಚಲನ ಮಾಡುವ ಮೂಲಕ ಜಿಲ್ಲಾಡಳಿತ ಕಾರ್ಯಕ್ರಮ ಹಮ್ಮಿಕೊಂಡು ನಾಡಹಬ್ಬಕ್ಕೆ ಗೌರವ ಸೂಚಿಸುತ್ತದೆ. ರಾಜ್ಯದ ಎಲ್ಲಾ ಕಡೆ ಮದ್ಯದ ಅಂಗಡಿಗಳು ತೆರೆದಿರುತ್ತವೆ. ಕನ್ನಡಿಗರ ಹಬ್ಬದ ಈ ಸಂದರ್ಭದಲ್ಲಿ ಸಮಾಜಕ್ಕೆ ಒಳ್ಳೆಯ ವಾತಾವರಣದ ಸಂದೇಶ ಕೊಡಬೇಕು ಎಂಬುದು ಉದ್ದೇಶದಿಂದ ರಾಜ್ಯದಿಂದ ಮದ್ಯದ ಅಂಗಡಿಗಳನ್ನು ಮುಚ್ಚಿಸಲು ರಾಜ್ಯ ಸರ್ಕಾರ ಆದೇಶ ಹೊರಡಿಸಬೇಕೆಂದು ರಾಜ್ಯಕ್ಕೆ ಒತ್ತಾಯ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಮಾಕವಳ್ಳಿ ಗ್ರಾಮ ಪಂಚಾಯತ ವ್ಯಾಪ್ತಿಯಲ್ಲಿ ಶಾಲಾ ಮಕ್ಕಳಿಗೆ ಡೆಂಗು ಜ್ವರ ಬಂದಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸುತ್ತಲೂ ಬೆಳೆದಿರುವ ಗಿಡಗಂಟೆ ಹಾಗೂ ಚರಂಡಿ ಸ್ವಚ್ಛತೆಗಾಗಿ ಶಾಲಾ ಆಡಳಿತದ ವತಿಯಿಂದ ಹಲವಾರು ಬಾರಿ ಮನವಿ ಸಲ್ಲಿಸಿದರು. ಸ್ಪಂದಿಸದೆ, ಸ್ವಚ್ಛತೆ ಮಾಡದೆ, ಬೇಜವಾಬ್ದಾರಿತನದಿಂದ ವರ್ತಿಸುವುದನ್ನ ಕಂಡು ಶಾಲೆಯ ಮುಖ್ಯ ಶಿಕ್ಷಕರಾದ ಲೋಕೇಶ್ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಹಲವಾರು ಬಾರಿ ಶಾಲಾ ಮಕ್ಕಳಿಗೆ ಡೆಂಗು ಮತ್ತು ಇನ್ನಿತರ ಅಪಾಯಕಾರಿ ಕೆಲ ಮಕ್ಕಳಿಗೆ ಜ್ವರಗಳು ಬಂದಿದ್ದು, ಕಳೆದ ವಾರದ ಹಿಂದೆ ನನ್ನ ಮಗಳಿಗೂ ಡೆಂಗು ಜ್ವರ ಸಂಭವಿಸಿದ್ರು. ಇನ್ನಾದರೂ ಎಚ್ಚೆತ್ತುಕೊಂಡು ಗ್ರಾಮ ಪಂಚಾಯತಿ ಕಾರ್ಯಾಲಯ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಚ್ಛತೆಗೊಳಿಸಿದ ಹೋದಲ್ಲಿ ಮಕ್ಕಳಿಗೆ ಇನ್ನಿತರ ಮಾರಕ ಜ್ವರ ಸಂಭವಿಸಿದರೆ ನೇರ ಹೊಣೆ ಗ್ರಾಮ ಪಂಚಾಯತಿಯ ಆಡಳಿತ ಮಂಡಳಿ ಎಂದು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಶಾಲೆಯ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷ ಪಟೇಲ್ ಸುರೇಶ್ ಹರಿಹಾಯ್ದರು. ನಮ್ಮ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಇರುತ್ತೆ. ಅದು ಸುತ್ತಮುತ್ತ ಗಿಡ ಗೆಂಡಗಳೆಲ್ಲ ಬೆಳ್ಕೊಂಡಿದ್ದಾವೆ. ಚರಂಡಿ ವ್ಯವಸ್ಥೆ ಸರಿ ಇಲ್ಲ. ಚರಂಡಿ ಒಳಗೆ ಚರಂಡಿ ಎಲ್ಲ ಕಟ್ಕೊಂಡು ಸೊಳ್ಳೆ ಅದ್ರ ನೀರು ನಿಂತು ಸೊಳ್ಳೆಗಳೆಲ್ಲ ಸಿಕ್ಕಾಬಟ್ಟೆ ಆಯ್ತಾವೆ. ಆದ ಕಾರಣ ಶಾಲಾ ಮಕ್ಕಳಿಗೆ ಭಾರಿ ತೊಂದರೆ ಆಗ್ತಾ ಇದೆ. ನನ್ನ ಮಗಳಿಗೆ ಡೆಂಗ್ಯು ಜ್ವರ ಬಂದು ಒಂದು ವಾರ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ. ಶಾಲೆಯ ಹೊರಗಡೆ ಚರಂಡಿ ಇರುತ್ತೆ, ಅದರಲ್ಲಿ ಜಾಸ್ತಿ ನೀರು ಇರ್ತದೆ, ಅದರಿಂದ ಸೊಳ್ಳೆಗಳೆಲ್ಲ ಉಂಟಾಗ್ತಾ
ಅದನ್ನ ಕ್ಲೀನ್ ಮಾಡಿಸ್ಬೇಕು ಅಂತ ಕೇಳ್ಕೊತಾ ಇದೀನಿ. ಅದರಿಂದ ಡೆಂಗ್ಯೂ ಮತ್ತೆ ಮಲೇರಿಯಾ ಅನ್ನೋದು ಕಚ್ಚಿ ಮಕ್ಕಳು ಮತ್ತೆ ಊರ್ ಜನರಿಗೆಲ್ಲ ಕಚ್ಚುತ್ತದೆ. ನನಗೂ ಡೆಂಗ್ ಜ್ವರ ಬಂದಿತ್ತು, ಇವಾಗ ವಾಸಿ ಆಗಿದೆ. ನಮ್ಗೆ ಆಟ ಆಡಲು ಸಾಯಂಕಾಲ ಮತ್ತು ಮಧ್ಯಾಹ್ನ. ಕೃಷಿ ಉತ್ಪನ್ನ ಮಾರುಕಟ್ಟೆಯ ವತಿಯಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದ ವೇಳೆ ಆಕಸ್ಮಿಕವಾಗಿ ಸಾವನ್ನಪ್ಪಿದ ಕುಟುಂಬಗಳಿಗೆ ಎಪಿಎಂಸಿ ಅಧ್ಯಕ್ಷರಾದ ಐನೂರಹಳ್ಳಿ ಮಲ್ಲೇಶ್ ಅವರು 1 ಲಕ್ಷದ ಪರಿಹಾರದ ಚೆಕ್ ವಿತರಣೆ ಮಾಡಿದರು. ಕಿಕ್ಕೇರಿ ಗ್ರಾಮದ ರೈತ ಕಿರಣ್ ಅವರ ಧರ್ಮಪತ್ನಿ ಯಮುನಾ, ಬ್ಯಾದಲಕೆರೆಯ ಲಕ್ಷ್ಮಮ್ಮ, ಪುರ ಗ್ರಾಮದ ನಾಗರತ್ನಮ್ಮ, ಹೆಗ್ಗಡಹಳ್ಳಿ ಗ್ರಾಮದ ಕಮಲಮ್ಮ, ಜೈನಹಳ್ಳಿ ಗ್ರಾಮದ ತಾಯಮ್ಮ ಎಂಬ ರೈತ ಕುಟುಂಬಗಳಿಗೆ ಪರಿಹಾರದ ಚೆಕ್ಗಳನ್ನು ವಿತರಿಸಿದರು. ತಾಲೂಕಿನಾದ್ಯಂತ ಕೃಷಿ ಚಟುವಟಿಕೆ ವೇಳೆ ಆಕಸ್ಮಿಕವಾಗಿ ಸಾವಿಗೀಡಾಗಿದ್ದಿರುವ ರೈತ ಕುಟುಂಬಗಳನ್ನು ಗುರುತಿಸಿ ಆ ಕುಟುಂಬಗಳಿಗೆ ಸರ್ಕಾರದಿಂದ ಸಿಗಬೇಕಾದ ಸೂಕ್ತ ಪರಿಹಾರವನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿರುವ ಐನೋರಹಳ್ಳಿ ಮಲ್ಲೇಶ್ ಅವರು ನಂತರ ಮಾತನಾಡಿ, ತಾಲೂಕಿನ ರೈತ ಕುಟುಂಬಗಳು ಕೃಷಿ ಚಟುವಟಿಕೆಯಲ್ಲಿದ್ದಾಗ ಆಕಸ್ಮಿಕವಾಗಿ ಏನಾದರೂ ಮರಣವಾದರೆ ರೈತರು ರೈತ ಸಂಜೀವಿನಿ ಯೋಜನೆಯಲ್ಲಿ ಪರಿಹಾರ ದೊರೆಯುವುದು. ಈ ಯೋಜನೆಯನ್ನ ರೈತ ಕುಟುಂಬಗಳು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ರೈತ ಸಂಜೀವಿನಿ ಯೋಜನೆಯಡಿಯಲ್ಲಿ 1 ಲಕ್ಷದ ಪರಿಹಾರದ ಹಣದ ಒಂದು ಆದೇಶ ಕಾಪಿಯನ್ನ ಅವರಿಗೆ ನೀಡ್ತಾ ಇದೀವಿ. ಮತ್ತೆ ಅದೇ ರೀತಿ ಬ್ಯಾಲುಕೆರೆ ಲಕ್ಷ್ಮಮ್ಮ ಕೋಮ್ ಲೇಟ್ ಕರಿಯಪ್ಪ ಅವ್ರಿಗೂ ಸಹ ರೈತ ಸಂಜೀವಿನಿ ಯೋಜನೆಯಡಿಯಲ್ಲಿ 1 ಲಕ್ಷ ಪರಿಹಾರನ ನಮ್ಮ ಎಪಿಎಂಸಿ ವತಿಯಿಂದ ಕೊಡ್ತಾ ಇದೀವಿ. ನಾಗರತ್ನ ಕೋಮ್ ಲೇಟ್ ನಾಗಣ್ಣ ಪುರ ಅವ್ರಿಗೂ ಕೂಡ, ಅವರು ರೈತರು ಕೃಷಿ ಚಟುವಟಿಕೆಗಳಿದ್ದಾಗ ಅನಾಮತ್ತಾಗಿ ಅವರು ಪ್ರಾಣನ ಕಳ್ಕೊಂಡ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಮ್ಮ ರೈತ ಸಂಜೀವಿನಿ ಯೋಜನೆಯಡಿಯಲ್ಲಿ 1 ಲಕ್ಷ ಪರಿಹಾರದ ಚೆಕ್ ಅನ್ನ ಅವ್ರಿಗೂ ಕೊಡ್ತಾ ಇದೀವಿ. ಮತ್ತೆ ಎಸ್ ಎನ್ ಕಮಲಮ್ಮ ಲೇಟ್ ಮಂಜುನಾಥ ಗೌಡ ಯಗಡಳ್ಳಿ ಅವ್ರಿಗೂ ಕೂಡ ರೈತ ಸಂಜೀವಿನಿ ಯೋಜನೆಯಡಿಯಲ್ಲಿ ಅವ್ರಿಗೂ ಒಂದು ಆದೇಶದ ಪ್ರತಿಯನ್ನ ಕೊಡ್ತಾ ಇದೀವಿ. ತಾಯಮ್ಮ ಕೋಮ್ ಲೇಟ್ ರುದ್ರೇಗೌಡ ಜೈನಹಳ್ಳಿ ಅಕ್ಕಿಯ ಬಳೋಬಳಿ ಅವ್ರಿಗೂ ಕೂಡ ರೈತ ಸಂಜೀವಿನಿ ಯೋಜನೆಯಡಿಯಲ್ಲಿ 1 ಲಕ್ಷ ಪರಿಹಾರದ ಆದೇಶದ ಪ್ರತಿಯನ್ನ ಅವ್ರಿಗೂ ಕೊಡ್ತಾ ಇದೀವಿ. ತಾಯಮ್ಮ ಕೋಮ್ ರುದ್ರೇಗೌಡ ಜೈನಹಳ್ಳಿ ಅವ್ರಿಗೂ ಕೂಡ ರೈತ ಸಂಜೀವಿನಿ ಯೋಜನೆಯಡಿಯಲ್ಲಿ 1 ಲಕ್ಷದ ಪರಿಹಾರದ ಮೊತ್ತದ ಆದೇಶ ಪ್ರತಿಯನ್ನ ಅವ್ರಿಗೆ ಕೊಡ್ತಾ ಇದೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ಸಾಹಿತ್ಯ ವೇದಿಕೆ ವತಿಯಿಂದ ದೀಪಾವಳಿ ಕವಿಗೋಷ್ಠಿಯು ಪಾವಗಡದಲ್ಲಿ ಹಮ್ಮಿಕೊಂಡಿದ್ದರು. ಸಾಹಿತಿ ಬಲ್ಲೇನಹಳ್ಳಿ ಮಂಜುನಾಥ್ ಅವರು ರಚಿಸಿರುವ ಬೋಳಾರೆ ರಂಗನಾಥ ಸ್ವಾಮಿ ಕ್ಷೇತ್ರ ದರ್ಶನ ಕೃತಿ, ಬಳ್ಳಾರಿಯ ಶಿಕ್ಷಕರಾದ ಸಿರ್ಗುಪ್ಪದ ಎನ್ ಕೃಷ್ಣಕುಮಾರ್ ಅವರ ಮೊದಲ ಹೆಜ್ಜೆ ಕವನ ಸಂಕಲನ, ಹಾಗೂ ಪಾವಗಡದ ಗುಮ್ಮಟಗಡ್ಡ ಸರ್ಕಾರಿ ಶಾಲೆ ಶಿಕ್ಷಕಿ ಸಂಧ್ಯಾ ಮಧು ಅವರು ಹೊರತಂದಿರುವ ಗೆಲುವಿನ ಹಾದಿ ಕವನ ಸಂಕಲನ ಬಿಡುಗಡೆ, ಸಮಾಜವನ್ನ ಎಚ್ಚರಿಸಿ ಮೌಲ್ಯವನ್ನ ತುಂಬುವ ಕವಿತೆ ರಚಿಸಲು ಸಾಹಿತಿ ಡಾಕ್ಟರ್ ಹೊನ್ನಶೆಟ್ಟಿ ಕರೆ ನೀಡಿದರು. ಮಂಡ್ಯ ಕ್ಯಾರಪೇಟೆ ಪಟ್ಟಣದ ಗ್ರಾಮ ಭಾರತಿ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ತಾಲೂಕು ಮಕ್ಕಳ ಸಾಹಿತ್ಯ ವೇದಿಕೆ ವತಿಯಿಂದ ನಡೆದ ದೀಪಾವಳಿ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಮಂಡ್ಯದ ಸರ್ಕಾರಿ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ಮದನ್ ಕುಮಾರ್, ಸಾಹಿತಿ ಡಾಕ್ಟರ್ ಹೊನ್ನಶೆಟ್ಟಿ, ಎಸ್ಎಂ ಲಿಂಗಪ್ಪ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ರಘುಪತಿ ಬಿಡುಗಡೆ ಮಾಡಿದರು. ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವ ಮೂಲಕ ಪ್ರಾಂಶುಪಾಲ ರಘುಪತಿ ಉದ್ಘಾಟಿಸಿ ಮಾತನಾಡಿದರು. ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ, ಮಕ್ಕಳ ಸಾಹಿತ್ಯ ವೇದಿಕೆ ಅಧ್ಯಕ್ಷ ಮಾರನಹಳ್ಳಿ ಲೋಕೇಶ್, ವಿಜ್ಞಾನ ಚಿಂತಕ ಟಿ ಸುರೇಶ್, ಕನ್ನಡ ಪರಿಚಾರಕ ಕೆಜಿ ನಾಗರಾಜ್ ಸೇರಿದಂತೆ ಅನೇಕರು ಇದ್ದರು. ಅವರ ಒಂದು ಕವನ ಸಂಕಲನ ಗೆಲುವಿನ ಹಾದಿ, ಅವರ ಮನೆಯವರು ಮತ್ತು ಅವರ ಅಮ್ಮ ಮತ್ತು ಲೇಖಕರು ವೇದಿಕೆಗೆ ಆಗಮಿಸಿದ ಮೂಲಕ ಈ ಕೃತಿಯನ್ನ ಬಿಡುಗಡೆ ಮಾಡಿಕೊಡ್ಬೇಕು ಮತ್ತು ವೇದಿಕೆಯ ಗಣ್ಯರು ಅಂತ ಹೇಳಿ ಅವರಲ್ಲಿ ಕೋರ್ತಾ ಇದ್ದೀನಿ. ಆ ಒಂದು ಮೊದಲ ಗೆಲುವಿನ ಹಾದಿ ಮಹಿಳೆಯರು ಕೂಡ ನಾವು ಕೂಡ ಬರೆಯಬಲ್ಲವು ಅನ್ನೋದಕ್ಕೆ ಒಂದು ಸಾಕ್ಷಿಯ ದೀಪಾವಳಿ ಕವಿಗೋಷ್ಠಿ ಏರ್ಪಡಿಸ್ಕೊಂಡಿದ್ದೀರಿ. ಈ ಒಂದು ಕವಿಗೋಷ್ಠಿ ನಮ್ಮ ಸಂಸ್ಥೆಯಲ್ಲಿ ಇದು ನಡೀತಾ ಇರತಕ್ಕಂಥದ್ದು 2ನೇ ಕವಿಗೋಷ್ಠಿ. ನಿಜಕ್ಕೂ ಹೆಮ್ಮೆ ಅನಿಸ್ತದೆ, ಇಂತಹ ಒಂದು ಕಾರ್ಯಕ್ರಮಗಳು ನಿಜವಾಗ್ಲೂ ಜರುಗಬೇಕು. ಜೊತೆಗೆ ಈ ಒಂದು ಅದೃಷ್ಟ ಅಂತ ಹೇಳ್ಬೋದು, ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಉದ್ಘಾಟನೆ ಇದ್ದದ್ದು ನಮ್ಮ ಗ್ರಾಮ ಭಾರತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಕಿರಣ್ ಕುಮಾರ್ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆಯನ್ನ ಮಾಡಬೇಕಾಗಿತ್ತು. ಆದ್ರೆ ಅನಿವಾರ್ಯ ಕಾರಣಗಳಿಂದ ಅವರು ಬೇರೆ ಕಡೆ ತೆರಳ್ತಾ ಇದ್ರಿಂದ ನನ್ನ ಬೆಳಿಗ್ಗೆ ಕರೆದು ಈ ಒಂದು ಕಾರ್ಯಕ್ರಮದ ಒಂದು ನಡೆಸ್ಕೊಳ್ಳಿ, ಒಂದು ಉದ್ಘಾಟನೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಮನೆಯಲ್ಲಿ ಲೋಕೇಶರ ಜೊತೆ ಒಂದು ಕೈ ಜೋಡಿಸಿ ಅಂತ ಹೇಳಿ ಕೇಳ್ಕೊಂಡಾಗ ನಿಜವಾಗ್ಲೂ ಖುಷಿಯಾಯಿತು. ಇಂತಹ ಒಂದು ಒಂದು ಕುವೆಂಪು ಒಂದ್ ಕಡೆ ಹೇಳ್ತಾರೆ ಕನ್ನಡಕ್ಕಾಗಿ ಅಂತ ಹೇಳಿ, ನಾವು ಇಲ್ಲಿ ಯಾವುದೇ ಪಂಥಕ್ಕೆ ಸೇರದ ಹಾಗೆ ಕಾವ್ಯವನ್ನ ಇತ್ತೀಚೆಗೆ ರಚನೆ ಆಗ್ತಾ ಇರ್ತಕ್ಕಂಥದ್ದನ್ನ ಕಾಣ್ತೀವಿ. ಕ್ರಿಸ್ತ ಶಕ ಬಿ ಎಂ ಶ್ರೀ ಅವರ ಇಂಗ್ಲಿಷ್ ಗೀತಗಳಿಂದ ಆದಿಯ ಇಂಗ್ಲಿಷ್ ಗೀತಗಳಿಂದ ಆರಂಭವಾದಂತಹ ನವೋದಯ ಸಾಹಿತ್ಯ, ಆನಂತರ 1975 ಒಂದು ಹೊಸ ದಲಿತ ಮತ್ತು ಬಂಡಾಯ ಸಾಹಿತ್ಯ ಅಂತ ಆದ್ಮೇಲೆ ಈಗ ಇತ್ತೀಚೆಗೆ ಯಾವುದೇ ಪಂಥಕ್ಕೆ ಅದು ನವೋದಯ ನವ್ಯ ಪ್ರಗತಿಶೀಲ ದಲಿತ ಬಂಡಾಯ ಯಾವುದಕ್ಕೂ ಸೇರದಂತಹ
ಪಂಥಾತೀತ ಕನ್ನಡ ಕಾವ್ಯದ ಸಂದರ್ಭದಲ್ಲಿ ನಾವು ಇವತ್ತು ಅನೇಕ ಕೃತಿಗಳನ್ನ ನಾವು ಇವತ್ತು ನೋಡ್ತಾ ಇದೀವಿ. ಇದಕ್ಕೆ ಯಾವುದು ಗೆಲುವಿನ ಹಾದಿ, ಆ ನಂತರ ಇದು ಒಂದು ಧಾರ್ಮಿಕ ಕೃತಿ, ಉದ್ಭವ ರಂಗನಾಥ ಸ್ವಾಮಿ ದರ್ಶನ, ಮೊದಲ ಹೆಜ್ಜೆ, ಇವುಗಳನ್ನು ಸಹ ಸೇರಿದಂತೆ ನಾವು ಗಮನಿಸಬಹುದು. ಇಲ್ಲಿ ಈ ನಾವು ಇವೆಲ್ಲ ಅಧ್ಯಯನದ ಜೊತೆ ಜೊತೆಗೆ ಮೊದಲು ಕಾವ್ಯ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಇತ್ತೀಚಿನ ಯುವ ಕವಿಗಳು ಕಾವ್ಯ ಬರೆಯುವಂಥವ್ರು ಕಾವ್ಯ ಅಂದ್ರೇನು ಅನ್ನೋದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋದು ಅದ್ರ ಬಗ್ಗೆ. ಮಂಡ್ಯ ಶಿಳನೇರಿ ಹೋಬಳಿ ಶೆಟ್ಟಿ ನಾಯಕನಕೊಪ್ಪಲು ಜಕ್ಕನಹಳ್ಳಿ ತಂಡೇಕೆರೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಅಂಗನವಾಡಿ ಕಟ್ಟಡವನ್ನು ಉದ್ಘಾಟಿಸಿದರು. ಜಿಲ್ಲಾ ಪಂಚಾಯತಿಯ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಮನ್ಮೂಲ ನಿರ್ದೇಶಕರಾದ ಎಚ್ಡಿ ಮಂಜು ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಕ್ಕಳು, ಗರ್ಭಿಣಿಯರು ಮತ್ತು ಬಾಣಂತಿಯರ ಹಾರೈಕೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ಪಾತ್ರ ಅಪಾರವಾಗಿದೆ. ಸರ್ಕಾರವು ಈಗ ಅಂಗನವಾಡಿ ಕಾರ್ಯಕರ್ತರ ವೇತನವನ್ನು 10,000 ರೂಪಾಯಿಗಳಿಗೆ ಹೆಚ್ಚಿಸಿದೆ. ಸಹಾಯಕರ ವೇತನವನ್ನು 5,000 ರೂಪಾಯಿಗೆ ಏರಿಕೆ ಮಾಡಿದೆ. ಹಾಗಾಗಿ ಕಾರ್ಯಕರ್ತರು ತಮ್ಮ ಗ್ರಾಮದಲ್ಲಿ ಕ್ರಿಯಾಶೀಲರಾಗಿ ಕೆಲಸ ಮಾಡಬೇಕು, ಅಪ್ರಾಪ್ತ ವಯಸ್ಸಿನ ಮಕ್ಕಳ ವಿವಾಹ ಮಾಡುವುದನ್ನು ತಡೆ ಹಿಡಿಯಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಶಿಳನೆರೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಪ್ರಕಾಶ್, ಹರೀಶ್, ರಮೇಶ್ ಸೇರಿದಂತೆ ಅನೇಕರು ಇದ್ದರು. ಹಾಗಾಗಿ ಅದನ್ನು ತಕ್ಷಣದಲ್ಲಿ ಮಾಡ್ತೀವಿ. ಜೊತೆಗೆ ಮೊನ್ನೆ ಬಂದಂತ ಸಂದರ್ಭದಲ್ಲಿ ನಮ್ಮ ಬೋರೆಗೌಡರು ಹೇಳಿದ್ರು, ಅಣ್ಣ ಪಕ್ಕದಲ್ಲಿ ಫುಲ್ ರೋಡ್ ಎಲ್ಲ ಓಡಾಡಕ್ಕಾಗಲ್ಲ ಅಂತ ಹಂಗೆ ನೀವು ಬಂದೇ ಪ್ರತಿ ಮಣ್ಣೊಡಿ ತೆಗೆಯಲ್ಲಿ ಅಂತಂದ್ಬಿಟ್ಟು ನೋಡೋದು ಅದು ಕೀಳು ಬಿದ್ದು ಮಾತಾಡಿದ ನೋಡೋದು ರಸ್ತೆ ದುರಸ್ತಿ ಬಗ್ಗೆ ಒಂದು ಕ್ರಮ ವಹಿಸ್ತೀವಿ. ಈ ಸಮಯ ಜೊತೆ ಮೊನ್ನೆ ಬಂದು ಹೇಳುವಾಗ ತಮ್ಮ ಗ್ರಾಮಕ್ಕೆ ಶಾಲೆಯಲ್ಲಿ ಕೀಳು ಚಗಡ ಬಿದ್ದೋಗಿದೆ, ಮಕ್ಕಳುಗಳ ಹೆಂಚಿನ ಬಿಡ್ತಾರೆ ಮೇಲೆ ಎಷ್ಟು ಬಿಡ್ತಾರೆ ಬಂದಣ ಅಂತ ಹಂಗೆಲ್ಲ ಡಿ ಡಿ ಅವರು ಡಿ ಇ ಅವರು ಜಿಲ್ಲಾ ಪಂಚಾಯತಿ ತಾಲೂಕು ನಮ್ಮ ತಾಲೂಕು ಪಟ್ಟದ ಎಡಬರಿಯವರು ನಾವೆಲ್ಲ ಬಂದಿದ್ವಿ. ಅದ್ರ ಬಗ್ಗೆ ನಾವು ಬಂದು ನೋಡ್ಕೊಂಡು ತಕ್ಷಣವೇ 9 ಲಕ್ಷದ ತಕ್ಷಣ ಆಗಿ ಒಂದು ಬಿಲ್ಡಿಂಗ್ ಒಂದೊಂದು ಬಿಲ್ಡಿಂಗ್ ಮಂಜೂರಾತಿ ಆಗಿದೆ. ಇದನ್ನೇ ಅದನ್ನು ಕಾರ್ಯಕ್ರಮ ಈ ಸಣ್ಣಪುಟ್ಟ ಒಂದ್ಕೊಂಡು ಏನಿದೆ ನಾವು ಕಳೆದ ಬಾರಿ ಬಂದಾಗ ಅಲ್ಲಿ ಗ್ರಿಲ್ ಹಾಕ್ಸ್ತೀವಿ ಅಂತ ಹೇಳಿದ್ವಿ ನಮ್ಮ ಕೆರೆಗೆ, ಅದನ್ನು ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಉಳ್ಕೊಂಡಿದ್ದೀವಿ. ಅದು ಸ್ವಲ್ಪ ಕಂಟಿನ್ಯೂ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಈ ಸಣ್ಣಪುಟ್ಟ ಎರಡು ವರ್ಷ ಆಯ್ತು ನಾವು ಬುದ್ಧಿ ಪೂಜೆ ಮಾಡಿ ಕಾರಣಾಂತರದಿಂದ ಉದ್ಘಾಟನೆ ಮಾಡಕ್ ಆಗಿರ್ಲಿಲ್ಲ. ಇವಾಗ ಮಂಜಣ್ಣನ ಒಂದು ನೇತೃತ್ವದಲ್ಲಿ ಉದ್ಘಾಟನೆ ಮಾಡಿರೋದು ತುಂಬಾ ಸಂತೋಷ. ಹಾಗೆ ಈ ಗ್ರಾಮಕ್ಕೆ ನಾವು ಜಿಲ್ಲಾ ಪಂಚಾಯತಿ ಸದಸ್ಯರು, ತಾಲೂಕು ಪಂಚಾಯತಿ ಸದಸ್ಯರು ಆದ್ಮೇಲೆ ಈ ಗ್ರಾಮ ಎಷ್ಟು ಅಭಿವೃದ್ಧಿ ಆಗದೆ ಹಿಂದೆ ಏನಾಗಿತ್ತು ದಯಮಾಡಿ ನಮ್ಮ ಮುಖಂಡರುಗಳಿಗೆ ಒಂದು ಮನವರಿಕೆ ಇರಲಿ. ಈ ಗ್ರಾಮಕ್ಕೆ ಯಥೇಚ್ಛವಾಗಿ ಮಂಜಣ್ಣ ಹಾಗೆ ಮಂಜಣ್ಣ ಜಿಲ್ಲಾ ಪಂಚಾಯತಿ ವ್ಯಾಪ್ತಿನಲ್ಲಿ ಸಾಕಷ್ಟು ಅನುದಾನ ಬರ್ತದೆ, ನಮ್ಮ ತಾಲೂಕು ಪಂಚಾಯತಿ ವ್ಯಾಪ್ತಿನಲ್ಲಿ ಸಾಕಷ್ಟು ಅಷ್ಟು ಅನುದಾನ ಬರಲ್ಲ. ಆದರೂ ಸಹ ನಮ್ಮ ತಾಲೂಕು ಪಂಚಾಯತಿ ವತಿಯಿಂದ 2 ಲಕ್ಷ ರೂಪಾಯಿ ಇಲ್ಲಿವರೆಗೆ 2 ಲಕ್ಷ ರೂಪಾಯಿ ಅನುದಾನ ಈಗ ಹಾಕಿದ್ದೀವಿ. ಅದೇ ಮಂಜಾಣ ವ್ಯಾಪ್ತಿಯಲ್ಲಿ ಬರುವಂತ ಶಾಲೆ ಇರ್ಬೋದು, ರೋಡ್ ಇರ್ಬೋದು, ಪ್ರತಿಯೊಂದನ್ನು ಅವರು 1,000 ಕೆರೆಗೆ ಈ ಮಕ್ಕಳು ಓಡಾಡ್ತಾರೆ, ಮಕ್ಕಳು ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ ಅಲ್ಲಿ ಕೆರೆಯಲ್ಲಿ ಅಕ್ಕಪಕ್ಕ ಹೋದಾಗ ಬಿದೋಗ್ಬಿಡ್ತಾರೆ, ಸಮಸ್ಯೆ ಆಯ್ತದೆ. ಕಲಬುರಗಿ ಜಿಲ್ಲೆಯ ಆಳಂದ ನಗರದ ನಗರೇಶ್ವರ ರಾಮ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ಉತ್ಸವ ಆಚರಿಸಿದರು. ಆಳಂದ ನಗರದ ನಗರೇಶ್ವರ ರಾಮ ಮಂದಿರದಲ್ಲಿ ಕಾರ್ತಿಕೋತ್ಸವ ಬ್ರಾಹ್ಮಣ ಗಲ್ಲಿಯಲ್ಲಿ ಸುಮಾರು ವರ್ಷದಿಂದ ಶ್ರೀ ನಗರೇಶ್ವರ ಶ್ರೀರಾಮ ಮಂದಿರದಲ್ಲಿ ಹಲವಾರು ವರ್ಷದಿಂದ ಧಾರ್ಮಿಕ ಕಾರ್ಯಕ್ರಮಗಳು ಸಮಾಜದ ವೈದಿಕರು ಹಾಗೂ ಹಿರಿಯರು ಆಚರಿಸುತ್ತಾ ಬಂದಿದ್ದಾರೆ. ಈ ವರ್ಷವೂ ಕೂಡ ಶ್ರೀ ನಗರೇಶ್ವರ ಶ್ರೀರಾಮ ಮಂದಿರದಲ್ಲಿ ಅಶ್ವಿನ ಕೃಷ್ಣ ಪಕ್ಷ ಪ್ರತಿಪಾದದಿಂದ ಪ್ರಾರಂಭಗೊಂಡು ಶುಕ್ರವಾರದಂದು ಕಾರ್ತಿಕ ಉತ್ಸವ ಮುಕ್ತಾಯಗೊಳ್ಳಲಿದೆ. ಪ್ರತಿನಿತ್ಯ ದೇವರಿಗೆ ಕಾಕಡ ಆರತಿ ಶ್ರೀ ಗೋಪಾಲರಾವ ಪುರೋಹಿತ ಅವರಿಂದ ನಡೆಯುತ್ತದೆ. ಶ್ರೀ ಶಾಂಭವಿ ಮಹಿಳಾ ಮಂಡಳ ಹಾಗೂ ಬ್ರಾಹ್ಮಣ ಸಮಾಜದವರು ಕೂಡಿ ಈ ಕಾರ್ಯಕ್ರಮ ಆಚರಿಸುತ್ತಾರೆ. ಈ ದೇವಾಲಯದಲ್ಲಿ ಶ್ರೀ ಗಣೇಶ, ಶ್ರೀ ದತ್ತ, ಲಕ್ಷ್ಮಣ, ಶ್ರೀರಾಮ, ಸೀತೆ, ಆಂಜನೇಯ, ಶ್ರೀ ರುಕ್ಮಿಣಿ, ಪಾಂಡುರಂಗ, ಶ್ರೀ ಸ್ವಾಮಿ ಸಮರ್ಥ, ನಗರೇಶ್ವರ, ಆಂಜನೇಯ ಮೂರ್ತಿ ಇರುತ್ತದೆ. ಅಭಿಷೇಕ, ಆರತಿ, ನೈವೇದ್ಯ, ಭಜನೆ ಕಾರ್ಯಕ್ರಮ ಬೆಳಿಗ್ಗೆ 5:00 to 6:30 ಪ್ರತಿದಿನ ಕಾರ್ಯಕ್ರಮ ನಡೆಯುತ್ತೆ. ಹಲವಾರು ವರ್ಷದಿಂದ ಈ ದೇವಾಲಯದಲ್ಲಿ ನಿತ್ಯವೂ ಶ್ರೀ ವಾಸುದೇವ ಮಹಾರಾಜರ ಮಠದ ವಂಶಸ್ಥರು ಶಂಕರ್ ಅವರಿಂದ ಶಿವಲೀಲಾ ಹರಿಕತೆ, ಗೀತಾ, ಜ್ಞಾನೇಶ್ವರಿ ದೇವಿ, ಭಾಗವತ, ಪುರಾಣ ಪ್ರವಚನ ನಡೆದುಕೊಂಡು ಬಂದಿದೆ. ನಾನು ಬಂದಿರುವುದು ನೆರೆ ಸಂತ್ರಸ್ತರ ಸಮಸ್ಯೆ ಕೇಳಲು ಹೊರತು ಸಂಘಟನೆಯ ಕಾರ್ಯಕ್ರಮಕ್ಕಲ್ಲ ಎಂದು HDK ಸ್ಪಷ್ಟನೆ ನೀಡಿದ್ದಾರೆ.
ಚಿಕ್ಕೋಡಿ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮಾತನಾಡಿ, ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸಿದ ಬಿಜೆಪಿ ವಿರುದ್ಧ ನಾನು ರಿವೆಂಜ್ ತೀರಿಸಿಕೊಳ್ಳುವುದಿಲ್ಲ, ಸರ್ಕಾರದ ಗಮನವನ್ನು ನಾನು ಮೊದಲು ಸೆಳೆಯುತ್ತೇನೆ, ಕೆಲಸ ಆಗಲಿಲ್ಲ ಅಂದರೆ ಹೋರಾಟ ಮಾಡುತ್ತೇನೆ, ಅಷ್ಟೇ ಅಲ್ಲದೆ ಇಂದು ಇಲ್ಲಿಗೆ ನಾನು ಆಗಮಿಸಿದ್ದು ನೆರೆ ಸಂತ್ರಸ್ತರ ಸಮಸ್ಯೆಗಳನ್ನು ಆಲಿಸಲು ಎಂದು ಸ್ಪಷ್ಟ ನೀಡಿದರು. ನಾನು ಬಂದಿರುವುದು ಯಾವುದೇ ಪಕ್ಷದ ಸಂಘಟನೆಯ ಕಾರ್ಯಕ್ರಮಕ್ಕಲ್ಲ, ನೆರೆ ಸಂತ್ರಸ್ತರ ಸಮಸ್ಯೆಗಳನ್ನು ಆಲಿಸಲು ಎಂದು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಸರ್ಕಾರಿ ಐಬಿಎಲ್ ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೆಸಿದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಇಲ್ಲಿ ನಾನು ಪಕ್ಷ ಸಂಘಟನೆಯ ಬಗ್ಗೆ ಮಾತನಾಡಿಲ್ಲ, ನಾನು ಸಹ ಮನೆಯಲ್ಲಿದ್ದು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಬಹುದಿತ್ತು, ಆದರೆ ನನ್ನ ಮನಸ್ಸು ಅದಕ್ಕೆ ಒಪ್ಪದೆ ಸಂತ್ರಸ್ತರ ಕಷ್ಟ ನೋವುಗಳಿಗೆ ಸ್ಪಂದನೆ ಮಾಡಲು ಬಂದಿದ್ದೇನೆ ಎಂದರು. ಅಥಣಿ ಭಾಗದ ಕೆಲವು ಹಳ್ಳಿಗಳಿಗೆ ಏನು ಭೇಟಿ ಕೊಡ್ತಾ ಇದ್ದೇನೆ, ಅಲ್ಲಿಯ ಜನರ ಅಭಿಪ್ರಾಯವನ್ನು ಕ್ರೋಢೀಕರಿಸಲಿಕ್ಕೆ ನಾನು ಭೇಟಿ ಕೊಡ್ತಾ ಇರೋದು. ಇಲ್ಲಿ ನಾನು ರಾಜಕೀಯವಾಗಿ ಬಂದಿಲ್ಲ, ಇದು ವೈಜ್ಞಾನಿಕವಾಗಿ ಮಾಡ್ತಕ್ಕಂಥದ್ದಕ್ಕೆ ಅವಕಾಶಗಳಿದೆಯಾ ವಾಸ್ತವಾಂಶಕ್ಕೆ, ಇದೆಲ್ಲ ಮಾಹಿತಿಗಳನ್ನು ಪಡಿಬೇಕು ಅಂತಲೇ ಬಂದಿದ್ದೇನೆ. ಇಲ್ಲಿ 5 ಲಕ್ಷ ರೂಪಾಯಿಗಳಲ್ಲಿ ಮನೆ ಕಟ್ಟಲಿಕ್ಕೆ ಅವ್ರಿಗೆ ಸಾಧ್ಯವ ಇಲ್ಲ, 5 ಲಕ್ಷ ರೂಪಾಯಿಗಳನ್ನು ಅವ್ರು ಪಡೀತಕ್ಕಂಥದ್ದು ಹಂತ ಹಂತವಾಗಿ ಕೊಟ್ಟಾಗ ನಿಜಕ್ಕೂ ಅವರು ಮನೆಗಳನ್ನು ಎಷ್ಟು ವರ್ಷಗಳು ಬೇಕಾಗ್ತದೆ ಕಟ್ಟಲಿಕ್ಕೆ ಏನಿದೆ. ಅದರಿಂದ ಈ ವರ್ಷ ಬೆಳೆ ನಷ್ಟ ಆಗಿರ್ತಕ್ಕಂಥದ್ದೇನಿದೆ ಅವರೆಲ್ಲರಲ್ಲೂ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನಮಗೆ ಮುಂದಿನ ಬೆಳೆ ಬೆಳೀತಕ್ಕಂಥದ್ದಕ್ಕೆ ಸರ್ಕಾರದ ಆರ್ಥಿಕ ನೆರವು ಬೇಕು ಅಂತಕ್ಕಂಥದ್ದೇನಿದೆ, ಇದೆಲ್ಲದ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಸರ್ಕಾರದ ಮುಂದೆ ಯಾವ ರೀತಿ ಹೋಗಬೇಕು ಅಂತಕ್ಕಂಥ ಮೊದಲು ಸಲಹೆ ಕೊಡ್ತೇನೆ. ಕೆಲಸ ಮಾಡದೇ ಇದ್ದರೆ ಆಗ ನಾವು ಹೋರಾಟ ಮಾಡಬೇಕಾಗ್ತದೆ, ಮೊದಲೇ ನಾನು ಹೋರಾಟ ಮಾಡಲಿಕ್ಕೆ ಆಗೋದಿಲ್ಲ, ಸರ್ಕಾರಕ್ಕೆ ಗಮನ ಸೆಳಿತೇನೆ. ದೇವತಿ ನ್ಯೂಸ್ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇರಿ.